ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಬಜಾಜ್ ಫಿನ್ಸರ್ವ್ನ Q3 ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡೋಣ. ಹಾಗೆ ಇದರ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ಹಾಗಾಗಿ ಈಗಾಗಲೇ ಮಾರ್ಕೆಟ್ ರಿಯಾಕ್ಷನ್ ಕೂಡ ಕೊಟ್ಟಿದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಆಸ್ ಯೂಶುವಲ್ ಈ ಸ್ಟಾಕನ್ನ ರೆಕಮೆಂಡ್ ಮಾಡ್ತಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ಅನ್ನ ತಗೊಳ್ಳಿ. ಆಸ್ ಎ ಎಜುಕೇಷನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಬಜಾಜ್ ಫಿನ್ಸರ್ವ್ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ 2.3% ಅಪ್ ಆಗಿದೆ, ಅಥವಾ 30 ರುಪೀಸ್ ಅಪ್ ಆಗಿದೆ ಇವತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶನಿವಾರ ಬಜಾಜ್ ಫೈನಾನ್ಸ್ನ ರಿಸಲ್ಟ್ ಅನೌನ್ಸ್ ಆಗಿತ್ತು. ಸೊ ಅದರ ರಿಸಲ್ಟ್ ಚೆನ್ನಾಗಿದ್ದರಿಂದ ಇವತ್ತು ಅದರಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು. ಸೊ ಬಜಾಜ್ ಫಿನ್ಸರ್ವ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ, ಅಂದ್ರೆ ಅರೌಂಡ್ 1 ಗಂಟೆ ಟೈಮಲ್ಲಿ ಇದರ ರಿಸಲ್ಟ್ ಅನೌನ್ಸ್ ಆಯಿತು. ನೀವು ಇಲ್ಲಿ ನೋಡಬಹುದು, 1 ಗಂಟೆ ಟೈಮಲ್ಲಿ ಈ ರೇಂಜಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಸಡನ್ ಆಗಿ ಡೌನ್ಫಾಲ್ ಆಯಿತು, ಮತ್ತೆ ರಿಕವರಿ ಆಯಿತು, ಮತ್ತೆ ಡೌನ್ಫಾಲ್ ಆಗಿ ಕೊನೆಗೆ ರಿಕವರಿ ಮೋಡಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈ ಸ್ಟಾಕ್. ನಾವು ಇನ್ ಕೇಸ್ ಬಜಾಜ್ ಫೈನಾನ್ಸ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ಇಲ್ಲಿ ಇದರ ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದ್ರಿಂದ ಒಂಥರ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಬೆಳಗ್ಗೆನೆ ಗ್ಯಾಪ್ ಅಪ್ ಓಪನ್ ಆಯಿತು, ಅದರ ನಂತರ ಮೇಲೇನೆ ಹೋಗಿ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಡ್ತು. ಆದರೆ ಬಜಾಜ್ ಫಿನ್ಸರ್ವ್ ಅಲ್ಲಿ ಇದರ ನಂಬರ್ಸ್ ಗೆ ಈ ತರದ ರಿಯಾಕ್ಷನ್ ಕಂಡು ಬಂದಿದೆ. ಆಲ್ಮೋಸ್ಟ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್, ಯಾಕಂದ್ರೆ ಕ್ಲೋಸಿಂಗ್ ಅನ್ನ ಫೈನಲಿ ಪಾಸಿಟಿವ್ ಆಗಿ ಕೊಟ್ಟಿದೆ. ಸೊ ಹಾಗಾಗಿ ಸೊ ಬನ್ನಿ, ಇದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಓವರ್ ವ್ಯೂ ಮಾಡೋಣ. ಗೆಳೆಯರಿ, ರಿಸಲ್ಟ್ ಅನ್ನ ನಾನು ಓಪನ್ ಮಾಡಿದೀನಿ. ಇದು ಡಿಸೆಂಬರ್ 2021, ಇದು ಸೆಪ್ಟೆಂಬರ್ 22, ಇದು ಡಿಸೆಂಬರ್ 22 ಇದೆ. ಸೊ ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ, ಹಿಂದಿನ ವರ್ಷ 17,619 ಇತ್ತು, ಹಿಂದಿನ ಕ್ವಾರ್ಟರ್ಲಿ 20,803, ಈಗ 21,755ಕ್ಕೆ ಬಂದಿದೆ. ಅಂದ್ರೆ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಇನ್ಕಮ್ ವೈಸ್. ಸೊ ಇದಾದ ನಂತರ ಖರ್ಚುಗಳನ್ನ ನಾವು ನೋಡೋದಾದ್ರೆ, ಟೋಟಲ್ ಎಕ್ಸ್ಪೆನ್ಸಸ್ ನಾವಿಲ್ಲಿ ನೋಡಬಹುದು, 14,370 ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲ್ಲಿ 16,545, ಈಗ 17,336 ಆಗಿದೆ. ಸೊ ಇನ್ಕಮ್ ಜಾಸ್ತಿ ಆದಾಗೆ ಖರ್ಚು ಕೂಡ ಜಾಸ್ತಿ ಆಗಿದೆ. ಹಾಗೆ ಇದಾದ ನಂತರ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎನಿ ಅಡ್ಜಸ್ಟ್ಮೆಂಟ್ಸ್ ಅನ್ನ ನಾವು ನೋಡೋದಾದ್ರೆ, 3,249 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲ್ಲಿ 4,257, ಈಗ 4,418ಕ್ಕೆ ಬಂದಿದೆ. ಅಂದ್ರೆ ಇದು ಕೂಡ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ PBIT. ಸೊ ಇದಾದ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ, ಹಾಗೆ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಇಲ್ಲೇನು. ಸೊ ಟ್ಯಾಕ್ಸ್ ಎಲ್ಲ ಆದ್ಮೇಲೆ ನಾವಿಲ್ಲಿ ನೋಡಬಹುದು, ಪ್ರಾಫಿಟ್ ಫಾರ್ ದ ಪೀರಿಯಡ್ 1,255 ಈಗ 1,782ಕ್ಕೆ ಬಂದಿದೆ. ಹಿಂದಿನ ಕ್ವಾರ್ಟರ್ಲ್ಲಿ 1,556 ಇತ್ತು, ಈಗ 1,782. ಸೊ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿ ಎರಡೂ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ನಾವು ಇದನ್ನ EPS ಫಾರ್ಮ್ ಅಲ್ಲಿ ಕೂಡ ನೋಡಬಹುದು, 7.9 ಇತ್ತು ಹಿಂದಿನ ವರ್ಷ, 9.8 ಇತ್ತು ಹಿಂದಿನ ಕ್ವಾರ್ಟರ್ಲ್ಲಿ, ಈಗ 11.2ಕ್ಕೆ ಬಂದಿದೆ. ಸೊ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇದು ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು. ಹಾಗೆ ಬಜಾಜ್ ಫೈನಾನ್ಸ್ ನ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಬ್ರೇಕಪ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, ಲೈಫ್ ಇನ್ಶೂರೆನ್ಸ್ ಇಂದ 4,079 ಇತ್ತು, 4,155, ಈಗ 4,504 ಬಂದಿದೆ. ಸೊ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಜನರಲ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು. ಅರೌಂಡ್ 1,000 ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು, 4,781 ಈಗ 3,820ಕ್ಕೆ ಬಂದಿದೆ. ಹಾಗೆ ಇದರ ಇನ್ವೆಸ್ಟ್ಮೆಂಟ್ ಇಂದ ಬಂದಿರುವಂತಹ ಆದಾಯನ ಕೂಡ ನೋಡಬಹುದು, ಇನ್ವೆಸ್ಟ್ಮೆಂಟ್ಸ್ ಇಂದ 196,812,358. ಸೊ ಇಲ್ಲಿ ಎರಡು ಕೂಡ ಡೌನ್ ಫಾಲ್ ಕಂಡು ಬರ್ತಾ ಇದೆ, ಇಯರ್ ಆನ್ ಇಯರ್ ಅನ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ಹಾಗೆ ರಿಟೇಲ್ ಫೈನಾನ್ಸಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು, ಎರಡು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೀವು ಇಲ್ಲಿ ನೋಡಬಹುದು. ಸೊ ಹಾಗೆ ವಿಂಡ್ ಮಿಲ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇದು ಕೂಡ ಇಯರ್ ಆನ್ ಇಯರ್, ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಫಾಲ್ ಕಂಡು ಬಂದಿದೆ ವಿಂಡ್ ಮಿಲ್ ಸೆಗ್ಮೆಂಟ್ ಅಲ್ಲಿ. ಸೊ ನಾವು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಜನರಲ್ ಇನ್ಶೂರೆನ್ಸ್ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ, ಬಟ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ರಿಟೇಲ್ ಫೈನಾನ್ಸಿಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಎಸ್ಪೆಷಲಿ ಜಾಸ್ತಿ ಬಿಸ್ನೆಸ್ ಇರುವಂತ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಇನ್ ಕೇಸ್ ಜನರಲ್ ಇನ್ಶೂರೆನ್ಸ್ ಅನ್ನು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಒಳ್ಳೆ ನಂಬರ್ಸ್ ನಮ್ಗೆ ಕಂಡು ಬರ್ತಾ ಇತ್ತು. ಸೊ ಇಟ್ಸ್ ಓಕೆ, ಬಟ್ ಸ್ಟಿಲ್ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ. ಹಾಗೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ,
ಯಾಕಂದ್ರೆ ಇಮಿಡಿಯೇಟ್ಲಿ ಡೌನ್ಫಾಲ್ ಕಂಡು ಬಂದಿದೆ ನೋಡ್ಬೋದು. ಇನ್ ಕೇಸ್ 1 ಗಂಟೆ ಟೈಮಲ್ಲಿ ಅನೌನ್ಸ್ ಆಗಿದ್ದು, ಸಡನ್ ಸ್ವಲ್ಪ ಡೌನ್ಫಾಲ್, ಮತ್ತೆ ರಿಕವರಿ, ಮತ್ತೆ ಡೌನ್ಫಾಲ್, ಮತ್ತೆ ರಿಕವರಿ ಮೋಡಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಲಾಂಗ್ ಟರ್ಮ್ಗೆ ಇದು ಕೂಡ ಒಂದು ಒಳ್ಳೆ ಸ್ಟಾಕ್. ಹಾಗೆ ಇದರ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ, ಸೊ ಹಾಗಾಗಿ ನಮಗೆ ಇಲ್ಲಿ ರಿಟರ್ನ್ಸ್ ಕಂಡು ಬರ್ತಲ್ಲ. ಯಾಕಂದ್ರೆ ಬೋನಸ್ ಅನ್ ಸ್ಪ್ಲಿಟ್ ಆದ್ಮೇಲೆ ಇದರ ಚಾರ್ಟ್ ಇಲ್ಲಿವರೆಗೂ ಅಡ್ಜಸ್ಟ್ ಆಗಿಲ್ಲ. ನೀವು ಇಲ್ಲಿ ನೋಡಬಹುದು 278% ರಿಟರ್ನ್ ಅನ್ನ ತೋರಿಸ್ತಾ ಇದೆ, ಬಟ್ ಇದರ ಚಾರ್ಟ್ ಅಷ್ಟು ಕ್ಲಾರಿಟಿ ಇಲ್ಲ. ಇನ್ ಕೇಸ್ ನಾವು 1 ಇಯರ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ನೀವು, ಸೊ ಇಲ್ಲಿ ಅಡ್ಜಸ್ಟ್ ಆಗಿಲ್ಲದೆ ಇರೋದ್ರಿಂದ ರಿಟರ್ನ್ಸ್ ನಮಗೆ ಕರೆಕ್ಟ್ ಆಗಿ ಕಂಡು ಬರ್ತಾ ಇಲ್ಲ. ಬಟ್ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಸ್ಟಾಕ್, ನೀವು ಇದನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹೇಗೆ ಬ್ಯಾಂಕಿಂಗ್ ಅಂಡ್ ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ HDFC ಟ್ವಿನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾವೋ, NBFC ಸೆಕ್ಟರ್ ಅಲ್ಲಿ ಬಜಾಜ್ ಫೈನಾನ್ಸ್ ಅಂಡ್ ಬಜಾಜ್ ಫಿನ್ಸರ್ವ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಇನ್ವೆಸ್ಟರ್ಸ್ಗೆ. ಸೊ ನೀವು ಇದನ್ನ ಸ್ಟಡಿ ಮಾಡಿ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ಇನ್ ಕೇಸ್ ನೀವು ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ನನ್ನ ಅನಿಸಿಕೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ನೋದು, ಯಾಕಂದ್ರೆ ಕಂಪನಿಯ ರಿಸಲ್ಟ್ ಅಂತೂ ಚೆನ್ನಾಗೇ ಇದೆ ನನ್ನ ಪ್ರಕಾರ. ಸೊ ನೀವು ನಿಮ್ಮ ಒಪಿನಿಯನ್ ಅನ್ನು ಕೂಡ ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.